ದಾರಿ ತಪ್ತಾ ಇರುವ ಮುಸ್ಲಿಂ ಯುವಕರನ್ನ ಅವರ ಸಮುದಾಯದ ಹಿರಿಯರು ಹದ್ದುಬಸ್ತಿನಲ್ಲೇ ಇಡ್ತಾ ಇದ್ದರೆ ಅವರು ರಾಷ್ಟ್ರದ್ರೋಹಿಗಳಾಗಿ ಹೊರಹೊಮ್ಮುತ್ತಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮುಸ್ಲಿಂ ಹಿರಿಯರಿಗೆ ಕಿವಿಮಾತನ್ನ ಹೇಳಿದ್ದಾರೆ ಇವತ್ತು ಇಡಿ ದೇಶದಲ್ಲಿ ರಾಷ್ಟ್ರದ್ರೋಹಿಗಳ ಅವರಿಂದು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎಸ್ಡಿಪಿಐ ಪಿಎಫ್ಐ ಹೀಗೆ ಮುಂತಾದ ಸಂಘಟನೆಗಳು ರಾಷ್ಟ್ರದ್ರೋಹದ ಸಂಘಟನೆಗಳಾಗಿ ಹೊರಹೊಮ್ಮುತ್ತಿವೆ ಬಿಜೆಪಿ ಇಂತಹ ಸಂಘಟನೆಗಳ ಬಗ್ಗೆ ಹುಷಾರಾಗಿರಬೇಕು ಎಂದು ಆಗಾಗ ಎಚ್ಚರಿಸುತ್ತಾ ಬಂದಿದೆ ಆದರೂ ಮುಸ್ಲಿಂ ಯುವಕರು ಪ್ರಚೋದನೆಗೆ ಒಳಗಾಗಿ ಐಎಸ್ಐ ಉಗ್ರ ಸಂಘಟನೆಗೆ ಸೇರ್ತಿದ್ದಾರೆ ಇದು ತುಂಬಾ ಅಪಾಯಕಾರಿ ಎಂದರು ಮುಸ್ಲಿಂ ಸಮಾಜದ ಹಿರಿಯರು ಇವರನ್ನ ಹದ್ದುಬಸ್ತಿನಲ್ಲಿ ಇಡಬೇಕಾಗಿದೆ ಇಲ್ಲದಿದ್ದರೆ ಇವರು ಬಾಂಬ್ ತಯಾರಿಸಿಯೋ ಅಥವಾ ತರಬೇತಿ ಪಡೆದು ಚಾಕುಚೂರಿ ಸಂಸ್ಕೃತಿ ಹೊಂದಿ ರಾಷ್ಟ್ರದ್ರೋಹಿಗಳಾಗಿ ಭಯೋತ್ಪಾದಕರಾಗಿ ಜೈಲು ಸೇರೋದು ಖಚಿತ ಇಂತಹ ಸಂಘಟನೆಗಳಿಗೆ ವಿದೇಶಗಳಿಂದ ಕೋಟ್ಯಂತರ ರೂಪಾಯಿ ಹರಿದು ಬರ್ತಾ ಇದೆ ಎಂದರು ಈಗಾಗಲೇ ಎಸ್ಡಿಪಿನ ನ್ಯಾಯಾಲಯ ಸೆಪ್ಟೆಂಬರ್ 21 ರಂದು ತನಿಖೆಗೆ ಆದೇಶ ನೀಡಿ ವಾರೆಂಟ್ ಜಾರಿಗೊಳಿಸಿತ್ತು ಈ ಹಿನ್ನೆಲೆಯಲ್ಲಿ ಏಕಕಾಲದಲ್ಲಿ ದೇಶದಾದ್ಯಂತ ದಾಳಿ ನಡೆದಿದ್ದು ದುಷ್ಕೃತ್ಯಗಳು ಹೊರಬಂದಿವೆ ಇಂತಹ ದುಷ್ಕೃತ್ಯಗಳು ನಡೆಯತಾ ಇದ್ರು ಒಬ್ಬನೇ ಒಬ್ಬ ಕಾಂಗ್ರೆಸ್ ಮುಖಂಡ ಇದು ತಪ್ಪು ಎಂದು ಹೇಳಿಲ್ಲ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲಪಾಳ್ ಯುವಕರಿಗೆ ಉದ್ಯೋಗ ಇಲ್ಲ ಹಾಗಾಗಿ ಬಾಂಬ್ ತಯಾರು ಮಾಡುತ್ತಾರೆ ಎಂದು ಹೇಳೋ ಮೂಲಕ ಇಂತಹ ಸಂಘಟನೆಗಳಿಗೆ ಬೆಂಬಲ ನೀಡಿದ್ರೆ ಇದು ತಪ್ಪು ಎಂದು ಕಾಂಗ್ರೆಸ್ ಮುಖಂಡರು ಹೇಳಿಲ್ಲ ಎಂದು ಹೇಳಿದ್ರು ಐಎಸ್ ಅನ್ನುವಂತ ಸಂಸ್ಥೆಗೆ ಪ್ರಚೋದನೆ ಕೊಡ್ತಾರೆ ಅಂತ ಸಂಸ್ಥೆಗೆ ಯುವಕರನ್ನ ಸೇರಿಸಕ್ಕೆ ಅವಕಾಶ ಕೊಡಬೇಡಿ ರಾಷ್ಟ್ರದ್ರೋಹಿಗಳಾಗ್ತಾರೆ ಏನೇ ನಡೆಸ್ತಾ ಇದ್ದಾರೆ ವಿದೇಶಿ ವಿದೇಶಗಳಿಂದ ಅವರ ಹಣ ಬರ್ತಾ ಇದೆ ಮೊನ್ನೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೊಲೆಗಳು ಸಂಚು ಮಾಡ್ತಾರೆ ಅಂತ ಅನೇಕ ದಾಖಲೆಗಳು ಸಿಗ್ತಾ ಇದೆ ಭಯೋತ್ಪಾದನೆ ಚಟುವಟಿಕೆಗಳಿಗೆ ತರಬೇತಿ ಕೊಡ್ತಾ ಇದ್ದಾರೆ ಲಾಠಿ ಚೂರು ಚೂರಿಗಳ ಮುಖಾಂತರ ಈ ಎಲ್ಲಾ ಪಿಎಸ್ಎಫ್ ಇದು ಪಿಎಫ್ಐ ಮತ್ತು ಎಸ್ಡಿಪಿ ಸಂಘಟನೆಗಳು ಮಾಡ್ತಾರೆ ಅಂತ ಈ ಒಂದು ಈ ದುಷ್ಕೃತ್ಯಗಳ ಬಗ್ಗೆ ಈಗಾಗಲೇ ನವದೆಹಲಿಯ ಎನ್ಐಎ ವಿಶೇಷ ನ್ಯಾಯಾಲಯ 21ನೇ ತಾರೀಕು ವಾರೆಂಟ್ ಜಾರಿ ಮಾಡಿದೆ ಈ ರೀತಿ ಪಿಎಫ್ಐ ಮತ್ತು ಎಸ್ಡಿಪಿ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಾರೆ ಅಂತ ಕಚೇರಿಗಳ ಮೇಲೆ ಮನೆಗಳ ಮೇಲೆ ನೀವು ಶೋಧ ನಡೆಸಿ ನಿನ್ನೆ ಶೋಧ ನಡೆದಿದೆ 15 ರಾಜ್ಯಗಳಲ್ಲಿ ಶೋಧ ನಡೆದಿದೆ ಬಾಂಬ್ ತಯಾರಿಕೆ ಮಾಡ್ತಿದ್ದರದು ಸಿಗ್ತಾ ಇದೆ ಇಂತ ನಲ್ಪಾಡನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಟುಕೋಬೇಕು ಬೇಡ ತೀರ್ಮಾನ ಮಾಡಲಿ ಇದೇ ನಲ್ಪಾಡು ಜೈಲಿಗೆ ಹೋಗಿ ಬಂದಂತ ವ್ಯಕ್ತಿ ಪರಪ್ಪನ ಆಗ್ರಹಕ್ಕೆ ಇವ ನಾಯಕ ಇವನು ಹೇಳ್ತಾನೆ ಉದ್ಯೋಗ ಇಲ್ದಿರೋದಕ್ಕೋಸ್ಕರ ಇದಕ್ಕೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಇಳಿದಿದ್ದಾರೆ ಯುವಕರು ಯಾಕೆ ಬರೀ ಮುಸಲ್ಮಾನರಾಗಿ ಇಳಿತಾರೆ ಒಬ್ಬ ಹಿಂದೂನಾರು ಭಯೋತ್ಪಾದಕ ಚಟುವಟಿಕೆಗಳಿದಾನ ಮುಸಲ್ಮಾನರ ಮನಸ್ಥಿತಿ ಬದಲಾವಣೆ ಆಗಬೇಕು ನಾವು ರಾಷ್ಟ್ರಭಕ್ತರಾಗಬೇಕು ಅನ್ನೋಂತ ಭಾವನೆಯನ್ನ ಈ ರೀತಿ ಯಾರು ರಾಷ್ಟ್ರದ್ರೋಹಿ ಕೃತ್ಯ ಮಾಡ್ತಾರೋ ಅಂಥವರಿಗೆ ಬುದ್ಧಿ ಹೇಳಂತ ವ್ಯವಸ್ಥೆಯನ್ನು ಹಿರಿಯರು ಮಾಡಬೇಕು ಆಗ ಅವ್ರ ಮನಸ್ಥಿತಿ ಬದಲಾವಣೆ ಆಗುತ್ತೆ ಮಾನ್ಯ ಎಂಬಿ ಪಾಟೀಲ್ ಅವರು ಎಸ್ಡಿಪಿ ಬಿಎಫ್ ಇದ್ರು ಪಿಎಫ್ಐ ಬಗ್ಗೆ ಖಂಡನೆ ಮಾಡೋ ಕೆಲಸ ಮಾಡಲಿಲ್ಲ ಪ್ರಮೋದ್ ಮುತಾಲಿಕ್ ಅವ್ರನ್ನ ಅರೆಸ್ಟ್ ಮಾಡಿ ಬ್ಯಾನ್ ಮಾಡಿ ಅವ್ರನ್ನ ಆ ಸಂಸ್ಥೆಗಳನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ರಾಷ್ಟ್ರಭಕ್ತ ಸಂಘಟನೆಗಳ ಬಗ್ಗೆ ನಂಬಿಕೆ ಇಲ್ಲದೆ ರಾಷ್ಟ್ರದ್ರೋಹಿ ಸಂಘಟನೆಗಳು ಬೆಳೆಸ್ಕೊಂಡ್ರೆ ನಮ್ಮ ರಾಜಕೀಯ ಬೆಳವಣಿಗೆ ರಾಜಕೀಯದ ಬೇಳೆ ಬೇಯಿಸ್ಕೋಬಹುದು ಅಂತೇಳಿ ಮುಸಲ್ಮಾನರನ್ನು ಎತ್ತಿಕಟ್ಟಂತ ವ್ಯವಸ್ಥೆ ಇವತ್ತಿಗೂ ಕಾಂಗ್ರೆಸ್ ಮಾಡ್ತಿದ್ದಾರೆ ನಾನು ಅವ್ರ ಕೈ ಮುಗಿದ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ರಾಜಕೀಯ ಕಾಂಗ್ರೆಸ್ಸಿನ ರಾಜಕೀಯ ದೇಶದಲ್ಲಿ ರಾಜ